30 ಲಕ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಸಿಕ್ಕ ಈಗ ಪ್ರಯತ್ನವನ್ನ ಉಪ ಕಮಿಷನರ್ ಬಂದಂತರ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಆಫೀಸರ್ಸ್ ಬಗ್ಗೆ ನಾನು ಸಾಮಾನ್ಯವಾಗಿ ಕಾಮೆಂಟ್ ಆಗಿರೋದು ಅವರ ನಿಮಿತ್ತವಾಗಿ ನಾನು ಮಾತಾಡಿದೆ. ಈ ಹೊಸ ಕಮಿಷನರ್ ನಿಮ್ಮ ಹೆಚ್ಚು ಜೋರಾಗಿ ಪ್ರಯತ್ನವನ್ನ ಶಕ್ತಿಯುತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಾತಾಡಬೇಕು ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಸಹಿತ ಕಳೆದ ಕೆಲವು ತಿಂಗಳುಗಳಿಂದ ಈ ಪ್ರಮಾಣದಲ್ಲಿ ಯಾಕೆ ನಡೀತಾ ಇದೆ ಅಂತ ಆಪ್ಷನ್ ಇಟ್ಟಾರೆ. ಈ ಪೊಲೀಸ್ ಸ್ಟೇಷನ್ ಇಟ್ಟಾರೆ ಬೇಸ್ ಪ್ರೈಸ್. ಈಗ ನಾವು ಸರ್ಕಾರದ ಅಧಿಕೃತ ಬೇರೆ ಬೇರೆ ಸಂಗತಿಗಳನ್ನ ಆಪ್ಷನ್ ಮಾಡಬಹುದು ಬೇಸ್ ಪ್ರೈಸ್ ಅಂತ ಇಟ್ಟರೆ ಮಿನಿಮಮ್ 100 ರೂಪಾಯಿ ನೀವು ಕೂಗ್ಬೇಕು. ಈಗ ಎಲ್ಲ ಆನ್ಲೈನ್ ಸರಿ ಕೂಗುದಿರುವುದು ಮೊದಲು ಈಗ ನೀವು 100 ರೂಪಾಯಿ ಬೇಸ್ತಾರೆ. 100 ರೂಪಾಯಿಗಿಂತ ಅಂತಂದ್ರೆ ನೀವು 100 ಅದಕ್ಕೂ ಒಂದು ಸ್ಲ್ಯಾಬ್ ಇರ್ತದೆ. 101 ರೂಪಾಯಿ ಮಾಡಕ್ ಬರಲ್ಲ, 105 ರೂಪಾಯಿ ಸ್ಲ್ಯಾಬ್ ಅದಕ್ಕಿಂತ ಕಮ್ಮಿ ಮಾಡಕ್ ಬರಲ್ಲ. ಹಂಗೆ ಇವರು ಒಂದೊಂದು ಆಪ್ಷನ್ ಇಟ್ಟಾರೆ ಬೇಸ್ ಪ್ರೈಸ್. ಈ ಬೇಸ್ ಪ್ರೈಸ್ ಮೇಲೆ ನೀವು ಎಷ್ಟು ಕೊಡ್ತೀಪ, ನೀ ಎಷ್ಟು ಕೊಡ್ತೀಪ, ನೀ ಎಷ್ಟು ಕೊಡ್ತೀವಿ, ಎಫಿಷಿಯಂಟ್ ಇದ್ದಾನೋ ಇಲ್ಲೋ ಅಥವಾ ಅವನಿಗಿಂತ ಹೇಗೆ ಕೆಲಸ ಮಾಡಿದ್ದಾನೆ ಏನ್ ನೋಡೋದು. 100 ರೂಪಾಯಿ ಕೊಡ್ತೀವಿ ಅಂತ ಒಂದು ಇಲ್ಲಪ್ಪ ನೆಕ್ಸ್ಟ್ ಸವಾಲ್ ಅಂತ ಕೇಳ್ತಾರೆ. ಆ ನೆಕ್ಸ್ಟ್ ಸವಾಲ್ ನಾವು 200 ರೂಪಾಯಿ ಕೊಡ್ತೀವಿ. ಆ ರೀತಿಯಾಗಿ ಅಧಿಕಾರಿಗಳು ಮತ್ತು ರಿಜಿಟಲ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗೆ ಅವ್ರು ಬಂದ್ಮೇಲೆ ಎಲ್ಲ ರೀತಿಯ ಅಪರಾಧಗಳನ್ನ ಹೊಂದಿರುವಂತಹ ಎಲ್ಲ ಗ್ಯಾಂಗ್ ಜೊತೆಗೆ ಅವರು ಕಲೆಕ್ಷನ್ ಇರ್ತಾರೆ. ಯಾಕಂದ್ರೆ ನಾವು ಕೊಟ್ಟು ಕಳಿಸ್ಬೇಕಲ್ಲ, ಅಧಿಕಾರಿಗಳು ತಪ್ಪಂತ ಹೇಳುದಿಲ್ಲ. ಈ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾರಂತ ಕಾಂಗ್ರೆಸ್ ಪಾರ್ಟಿ ಬಹುದೊಡ್ಡ ಅಪರಾಧಿ.